ಈ ನಡುವೆ ಸರ್ಕಾರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಡ್ಯಾಮೇಜ್ ಮಾಡ್ಕೋತಾ ಇದೆ ಸರ್ಕಾರದ ಪಾಲಿಗೆ ಡ್ಯಾಮೇಜ್ ಕಂಟ್ರೋಲರ್ ಅಂತಕ್ಕಂಥವ್ರೆ ಇಲ್ವಾ ಅಂತ ಇದೊಂಥರ ಚೆನ್ನಾಗಿದೆ ಸರ್ಕಾರದ ಪಾಲಿಗೆ ಡ್ಯಾಮೇಜ್ ಕಂಟ್ರೋಲರೇ ಯಾರೂ ಇಲ್ಲ ಯಾಕೆಂದರೆ ಆಡಿದ ಮಾತು ಕೈಗೊಂಡ ನಿರ್ಧಾರ ಕೈಗೊಳ್ಳದ ನಿರ್ಧಾರ ಎಲ್ಲವೂ ವಿವಾದವಾಗ್ತಾ ಇದೆ ಆದರೆ ವಿವಾದದ ಕೇಂದ್ರ ಬಿಂದು ಮಾತ್ರ ಸಿದ್ದರಾಮಯ್ಯ ಸರ್ಕಾರವೇ ಆಗ್ತಾ ಇದೆ ಯಾಕೆಂದರೆ ಸರ್ಕಾರದ ವತಿಯಿಂದನೇ ಆಡ್ತಾ ಇರತಕ್ಕಂಥ ಮಾತುಗಳಿದೆಯಲ್ಲ ಲೋಕಸಭೆ ಚುನಾವಣೆ ಸನಿಹದಲ್ಲಿ ಇಷ್ಟೊಂದು ವಿವಾದ ಯಾಕೆ ಮಾಡಿಕೊಂಡ್ರು ಸ್ವಲ್ಪ ಕಾಂಗ್ರೆಸ್ನಲ್ಲಿರ್ತಕ್ಕಂಥವರೆಲ್ಲ ಬಹಳ ಬಹಳ ಸೀನಿಯರ್ ಲೀಡರ್ಗಳಲ್ಲ ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಮಾಡಿಲ್ಲ ಯಾಕೆ ಹೀಗಾಗ್ತಾ ಇದೆ ಕೊನೆಗೆ ಅದೇನಾಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಹೀಗೆ ಮಾಡ್ತು ಸರ್ಕಾರ ಹೀಗೆ ಮಾಡ್ತು ಒಬ್ಬೊಬ್ಬರು ಒಬ್ಬೊಬ್ಬರು ಅನ್ನೊಂದ್ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಸಿ ಎಂ ಸಿದ್ದರಾಮಯ್ಯ ಸೊ ಏನೇನು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ನೋಡ್ತಾ ಹೋಗೋಣ ಕೂಡ ಈ ದೇಶದ ಪಾಲ್ ಸಂಪತ್ತದಲ್ಲಿ ಪಾಲ್ ಸಿಗಬೇಕು ಆರ್ ಆಲ್ಸೋ ನೀವು ನೀವು ಕೂಡ ಭಾರತೀಯರಲ್ವಾ ಈ ದೇಶ ನಿಮ್ಗೂ ಸೇರ್ಬೇಕು ನನಗೂ ಸೇರ್ಬೇಕು ಈ ದೇಶದ ಸಂಪತ್ತು ನಿಮ್ಗೂ ಸೇರ್ಬೇಕು ನನಗೂ ಸೇರ್ಬೇಕು ದೇಶದ ಸಂಪತ್ತನ್ನು ನಿಮ್ಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ನಿಮ್ಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ मुसलमान एमएलए सत्रह सीट दिए थे सत्रह के अंदर नौ जन इलेक्ट हुए नौ जन इलेक्ट होने के बावजूद के अंदर पांच जन को पवर दिया गया है जमीर अहमद खान को तीन पोर्टफोलियो देखिए मिनिस्टर बनाया गया है रहीम खान को मिनिस्टर दिया गया है जाना सलीम अहमद साहब बैठे उनको चीफ बनाया गया है अभी हाल ही के अंदर नसीर अहमद साहब गए उनको पॉलिटिकल सेक्रेटरी बनाया है आज तक कर्नाटका हिस्ट्री के अंदर कोई मैका लाल स्पीकर नहीं बनाया था आज स्पीकर बनाने वाले कांग्रेस पार्टी यूटी खादर साहब को आज अच्छे अच्छे जो बीजेपी के लीडर है ना ಆಕೆ ಸಾಹಬ್ ಸಾಹಬ್ ನಮಸ್ಕಾರ ಅದು ತಪ್ಪು ಕಲ್ಪನೆ ತಪ್ಪು ಆಪಾದನೆ ಹಳೆ ಕೇಸ್ಗಳನ್ನೆಲ್ಲ ತೆಗೆಯೋದು ಬಂದಿದೆ ಹದಿನಾರು ಕೇಸಸ್ ಇರ್ತಕ್ಕಂಥವನಿಗೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋನಿಗೆ ಭಾರತೀಯ ಜನತಾ ಪಾರ್ಟಿ ಅವರು ಇಷ್ಟೊಂದು ಸಹಕಾರ ಮಾಡುತ್ತಾರೆ ಅಂದ್ರೆ ಅವರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಬಿಜೆಪಿಯಿಂದ ಧಾರ್ಮಿಕ ಸಂಸ್ಥೆಗಳಾದಂತಹ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶನ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತ ಹೇಳಿ ಹೊಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನ ಪರಿಸ್ಥಿತಿ ಬರುತ್ತೆ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಪರ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ಯಾವ್ದಾದ್ರು ಒಂದು ದೇಶ ದರ್ಬದ ಹಿಂದೆ ಹೋದ್ರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗುದಿಲ್ಲ ಅದು ವಾಪಸ್ ತಗೋಬಿಡ್ತೀವಿ ಈಗ ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರದ್ದು ನಾನು ನಿನ್ಗೆ ಅಡ್ಡಿಪಡಿಸ್ಲಿ ಪಡಿಸ್ಲಿ ಅದು ವಾಪಸ್ ತಕೊ ಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಆ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರದ್ದು ನಾನೇ ನಿನ್ಗೆ ಅಡ್ಡಿಪಡಿಸ್ಲಿ ಓಕೆ ಕೆಲವೊಂದು ನಾಯಕರ ಮಾತುಗಳನ್ನು ತಾವು ಕೇಳ್ತಾ ಇದ್ರಿ ಮುಸ್ಲಿಮರಿಗೆ ಹತ್ತು ಸಾವಿರ ಕೋಟಿ ದುಡ್ಡು ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿರೋದು ಮುಸ್ಲಿಂ ಸ್ಪೀಕರ್ಗೆ ಬಿ ಜೆ ಪಿ ಶಾಸಕರು ನಮಸ್ಕಾರ ಮಾಡಬೇಕು ಅಂತ ಜಮೀರ್ ಹೇಳಿದ್ದು ಕರಸೇವಕರ ಬಂಧನದ ವಿಚಾರದಲ್ಲಿ ಪರಮೇಶ್ವರ್ ಅವರ ಸಮರ್ಥನೆ ಗೋಧ್ರಾ ಮಾದರಿ ದಾಳಿ ಆಗ್ಬೋದು ಅಂತ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಹಿಂದೂ ರಾಷ್ಟ್ರವಾಗಿಬಿಟ್ರೆ ದೇಶ ದಿವಾಳಿ ಆಗುತ್ತೆ ಅಂತ ಯತೀಂದ್ರ ಅವರ ಹೇಳಿಕೆ ಹಿಜಬ್ ನಿಷೇಧವನ್ನು ವಾಪಸ್ ಪಡೆದಿದ್ದೀವಿ ಅಂತ ಎನ್ ಸಿದ್ದರಾಮಯ್ಯ ಹೇಳಿಕೆ ಇದೆಲ್ಲವೂ ಕೂಡ ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಿರ್ತಕ್ಕಂಥದ್ದು ಅಂಡ್ ರಿಮೆಂಬರ್ ನಾವಿಲ್ಲಿ ನಿಮಗೆ ನಾಲ್ಕು ಆರು ವಿವಾದಗಳ ಬಗ್ಗೆ ಹೇಳಿದ್ವಿ ಆರು ವಿವಾದಗಳಲ್ಲಿ ಸಿದ್ದರಾಮಯ್ಯನವ್ರದ್ದೇ ಮೂರು ಹೇಳಿಕೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಸುಕೇಶ್ ಅವರಿಂದ ಪಡೀತಾ ಹೋಗೋಣ ಸುಕೇಶ ಈ ಎಲ್ಲರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಇದು ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯದವರ ತುಷ್ಟೀಕರಣ ಮಾಡೋದಕ್ಕೆ ನಿಂತುಬಿಟ್ಟಿರ ಸಿದ್ದರಾಮಯ್ಯನವರು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡ್ರು ಕೂಡ ಸಿದ್ದರಾಮಯ್ಯ ಸರ್ಕಾರ ಹೀಗೆ ಮಾಡ್ತೋ ಅಂತ ಕೆಟ್ಟ ಕೆಟ್ಟೆಸರು ಬರುತ್ತೆ ಇದೇನು ಉದ್ದೇಶಪೂರ್ವಕನ ಅಥವಾ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ಪ್ರಮಾದಗಳ ಏನು ಹೇಳ್ತೀರಾ ಇದ್ರ ಬಗ್ಗೆ ಅರವಿಂದ್ ಇದು ಅಚಾತುರ್ಯದಿಂದ ಆಗಿದ್ದೋ ಅಥವಾ ಯಾವ್ದಾದ್ರು ಜೋಶ್ನಲ್ಲಿ ಮಾತಾಡಿದ್ದೋ ಅಥವಾ ಎನ್ ಆ ಸಂದರ್ಭದಲ್ಲಿ ಯಾರನ್ನೂ ಖುಷಿ ಪಡಿಸಲಿಕ್ಕೆ ಮಾತಾಡಿದ್ರು ಹೀಗೆ ಸಾಕಷ್ಟು ಈ ವಿಚಾರದಲ್ಲಿ ವಿಮರ್ಶೆಗಳು ಕೂಡ ಮೊದಲಿಂದ ಕೇಳಿಬಂತು ಆದರೆ ಒಂದು ಸ್ಪಷ್ಟ ಒಂದಕ್ಕೆ ಒಂದು ಲಿಂಕ್ ಆಗುವ ರೀತಿಯಲ್ಲಿ ಒಂದು ಘಟನೆ ನಡೆದ ಹದಿನೈದು ದಿನ ಒಂದು ತಿಂಗಳಲ್ಲಿ ಇನ್ನೊಂದು ಈ ರೀತಿಯ ವಿವಾದ ಅಥವಾ ಘಟನೆ ಒಂದು ಘಟನೆ ನಡೆದ ಹದಿನೈದು ದಿನ ಒಂದು ತಿಂಗಳ ಗ್ಯಾಪಲ್ಲಿ ಮತ್ತೊಂದು ರೀತಿಯ ವಿವಾದ ಮತ್ತು ಈ ರೀತಿಯ ಘಟನೆ ಹೀಗೆ ಕಳೆದ ಏಳು ತಿಂಗಳಲ್ಲಿ ನಿರಂತರವಾಗಿ ಈ ರೀತಿಯ ಒಂದಲ್ಲ ಒಂದು ವಿವಾದಗಳು ಆಡಳಿತಾತ್ಮಕವಾಗಿ ಕೆಲವೊಂದು ವಿಚಾರಗಳನ್ನು ಒಳಗೊಂಡಂತೆ ಮತ್ತೊಂದು ಕಡೆ ನಾಯಕರುಗಳ ಮಾತುಗಳು ಅಲ್ಲಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಮತ್ತು ಕೆಲವು ನಾಯಕರು ಹೊರಭಾಗದಲ್ಲಿ ಆಡಿದಂಥ ಮಾತು ಇವೆಲ್ಲವೂ ಕೂಡ ಮತ್ತೆ ಪಕ್ಷ ಮತ್ತು ಸರ್ಕಾರಕ್ಕೆ ಲಿಂಕ್ ಆಗುವಂಥ ರೀತಿಯಲ್ಲಿ ಮತ್ತು ಒಂದು ರೀತಿಯ ವಿವಾದದ ಕಿಡಿಯನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮದು ಸೈದ್ಧಾಂತಿಕ ಸರ್ಕಾರ ಅನ್ನುವಂಥ ಸಿದ್ದರಾಮಯ್ಯ ಸರ್ಕಾರ ಇದು ಕಾಂಟ್ರವರ್ಸಿಯ ಸರ್ಕಾರ ಅನ್ನುವಂಥ ರೀತಿಯಲ್ಲೇ ಬಿಂಬಿತವಾಗ್ತಾ ಹೋಯಿತು ಮತ್ತು ಒಂದರ ಹಿಂದೆ ಒಂದು ಘಟನೆಗಳು ನಡೆದಂಥದ್ದು ಮತ್ತು ಹೇಳಿಕೆಗಳು ಒಂದೇ ವಿಚಾರದ ಸುತ್ತಮುತ್ತ ಮತ್ತು ಧಾರ್ಮಿಕ ಮತ್ತು ರಾಜಕೀಯವಾಗಿ ಒಂದು ರೀತಿಯ ಟ್ರಿಗರ್ ಮಾಡುವಂಥ ರೀತಿಯ ಹೇಳಿಕೆಗಳಾಗಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಹಾಗಾಗಿ ಸರ್ಕಾರ ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳುವಾಗ ಯಾರು ಖುಷಿ ಪಡಿಸಲಿಕ್ಕೆ ಹೇಳ್ತೋ ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಹೇಳ್ತೋ ಅನ್ನೋದಕ್ಕಿಂತಲೂ ನಾಯಕರುಗಳು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಇರ್ಬೋದು ಅವರ ಪುತ್ರ ಇರ್ಬೋದು ಬಿ ಪ್ರಸಾದ್ ಇರ್ಬೋದು ಜಮೀರ್ ಅಹಮನ್ ಖಾನ್ ಇರ್ಬೋದು ಅವರು ಸಚಿವರಾಗಿರುವಂಥವರು ಅಥವಾ ಪಕ್ಷದ ಹಿರಿಯ ನಾಯಕರಾಗಿರುವಂಥವ್ರು ಎಲ್ಲವೂ ನೋಡ್ತಾ ಹೋದರೆ ವಿವಾದಗಳ ಮೇಲೆ ಸರ್ಕಾರ ನಿರಂತರವಾಗಿ ಟ್ರಿಗರ್ ಮಾಡ್ಕೊಂಡು ಬಂದಂತೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದೆ ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ನಿಜ ನಮ್ಮದು ಸೈದ್ಧಾಂತಿಕ ನಿಲುವನ್ನು ಹೊಂದಿರುವ ಸರ್ಕಾರ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರು ಕೂಡ ಸೈದ್ಧಾಂತಿಕ ನಿಲುವಿಗಿಂತ ಧಾರ್ಮಿಕ ನಿಲುವುಗಳ ವಿಚಾರದಲ್ಲೇ ವಿವಾದಗಳನ್ನು ಸರ್ಕಾರ ಮೈ ಮೇಲೆ ಎಳ್ಕೊಂಡಂತೆ ಕಂಡು ಬರ್ತಾ ಇದೆ ಆ್ಯಂಡ್ ಇದು ಮೈ ಮರವಿನಿಂದ ಆಗಿರ್ತಕ್ಕಂಥದ್ದಲ್ಲ ಉದ್ದೇಶ ಮಾತನಾಡಿದ್ರ ಅಂತ ಅನುಮಾನ ಕೂಡ ಮೂಡ್ತಾ ಇದೆ